ಸರ್ಕಾರದ ಹಣವನ್ನು ದುರುಪಯೋಗ ಪಡಿಸ್ಕೊಂಡವರು ನಮ್ಮ ಜಿಲ್ಲೆಗೆ ಬೇಡ. ಇದು ಸಾರ್ವಜನಿಕರ ಆಕ್ರೋಶ. ಸರ್ಕಾರದ ಹಣವನ್ನು ದುರುಪಯೋಗ ಮಾಡಿಸಿಕೊಂಡವರನ್ನು, ಅಂದರೆ ಅಮಾನತು ಮಾಡಿದವರನ್ನು ನಮ್ಮ ಜಿಲ್ಲೆಗೆ ಕಳುಹಿಸಬೇಡಿ ಅಂಥೇಳಿ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ ಪಂಚಾಯತ್ ರಾಜ್ಯ ಇಲಾಖೆಯ ಆದೇಶ. ಕರ್ತವ್ಯ ಲೋಪದಿಂದ ಅಮಾನತುಗೊಂಡಂತಹ 23 ಅಧಿಕಾರಿಗಳನ್ನು ವರ್ಗಾವಣೆ ಮಾಡಲಾಗಿದೆ. ಅಮಾನತಿನಲ್ಲಿರುವ ಅಧಿಕಾರಿಗಳ ಯಾದಗಿರಿ ಪಂಚಾಯತಿಗಳಿಗೆ ನಿಯೋಜನೆಯನ್ನು ಮಾಡಲಾಗಿದೆ. ಹಾಗಾಗಿ ಇಂಥವರು ನಮ್ಮ ಜಿಲ್ಲೆಗೆ ಬೇಡ ಅನ್ನುವಂತಹ ಆಕ್ರೋಶ ವ್ಯಕ್ತವಾಗಿದೆ. ಸುಮಾರು 22 ಜನ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಗ್ರೇಡ್ 1 ಮತ್ತು ಕಾರ್ಯದರ್ಶಿಗಳಿಂದ ಗ್ರೇಡ್ 2ದವರು ಸಾಕಷ್ಟು ನರೇಗಾದಲ್ಲಿ ಹಣ ಲಪ್ತಾಯಿಸಿ ಸರ್ಕಾರಕ್ಕೆ ವಂಚನೆ ಮಾಡಿರತಕ್ಕಂಥದ್ದು, ಭ್ರಷ್ಟಾಚಾರ ಆಗದಂತಕ್ಕಂಥದ್ದು ಪತ್ರಿಕೆ ಟಿ ವಿಯಲ್ಲಿ ಕೆಲವೇ ತಿಂಗಳಲ್ಲಿ ಸುದ್ದಿ ಆಯಿತು. ಅದನ್ನು ನೋಡಿ ನಮಗೆ ಭಾಳ ಬೇಜಾರಾಯಿತು. ಇದು ಏನು ನಮ್ಮ ಜಿಲ್ಲೆ ಪಕ್ಕದಲ್ಲಿ ಜಿಲ್ಲೆ ರಾಜ್ಯದಲ್ಲಿರ್ತಕ್ಕಂಥ ರಾಯಚೂರು ದೊಡ್ಡ ಜಿಲ್ಲೆ, ಅಂಥದ್ದಲ್ಲಿ ಇಂಥಷ್ಟೆಲ್ಲ ಮಾಡಿ ಒಂದೇ ತಾಲೂಕದಾಗ 22 ಮಂದಿ ಇಷ್ಟೆಲ್ಲ ಲೂಟಿ ಮಾಡ್ಯಾರಂದ್ರೆ ಇನ್ನು ನಮ್ಮ ಕರ್ನಾಟಕದ ಎಷ್ಟಾಗಿರ್ಬೋದು ಅಂತಕ್ಕಂಥದ್ದು. ಇದು ಗೊತ್ತಿದ್ದರದ್ದು ಇಷ್ಟ, ಇದು ಗೊತ್ತಿರಲಾರ್ದು ಇನ್ನೆಷ್ಟವ ಅಂತಕ್ಕಂಥದ್ದು ನನಗೆ ಭಾಳ ಅನುಮಾನ ಅನಿಸ್ತು. ಇವಾಗ ನಮಗೆ ಅವ್ರನ್ನೇ ಮತ್ತೆ ಸೇರಿಕಿಸಿ ನಮ್ಮ ಗಿರಿನಾಡು ದುರ್ಗ ತಾಲೂಕಿನ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಸುಮಾರು 22 ಜನ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಗ್ರೇಡ್ 1 ಮತ್ತು ಕಾರ್ಯದರ್ಶಿಗಳಿಂದ ಗ್ರೇಡ್ 2ದವರು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.